ಗಣಕೂಟ ಅಂತ ಹೊಂದಾಣಿಕೆ ನೋಡಿದಾಗ 36-35 ಬಂತು. ಹೌದು, ಅದು ಸಾಮಾನ್ಯವಾಗಿ ಎಲ್ರಿಗೂ ಅದು ಬರಲ್ಲ. ಆ ನಂಬಿಕೆಯಿಂದ ನಾವು ತುಂಬಾ ಇಷ್ಟಪಟ್ಟು, ಇದು ನನ್ನ ಮಗಳು ಸೈಲೆಂಟ್, ತುಂಬಾ ಸೈಲೆಂಟ್, ನಿಮ್ಗೆಲ್ಲ ಗೊತ್ತಿರೋ ತರ. ಅದೇ ರೀತಿ ಅವರು ಮಾತು ಕಮ್ಮಿ ಇತ್ತು ಆ ಟೈಮ್ನಲ್ಲಿ. ಹೊಂದಾಣಿಕೆ ತುಂಬಾ ಚೆನ್ನಾಗಿದೆ, ಇಬ್ರಿಗೂ ಚೆನ್ನಾಗಿ ದಾಂಪತ್ಯ ಜೀವನದಲ್ಲಿ ಚೆನ್ನಾಗಿರ್ಬೋದು ಅಂತ ತುಂಬಾ ನಾವು ಎಕ್ಸ್ಪೆಕ್ಟ್ ಮಾಡಿ. ಅದು ಬೇರೆ, ನನ್ನ ಮಗಳು ಬಂದು ಈ ಮದುವೆ ಅನ್ನೋದು ದೊಡ್ಡ ಕನಸು ಕಂಡಿದ್ಲು. ಬಿಗ್ ಬಾಸ್ ನಿಮ್ಗೆಲ್ಲ ಏನಿರ್ತಾಳೆ ಸರಿ, ಅವಳ ಲೈಫ್ನಲ್ಲಿ ಅವಳು ಇಷ್ಟಪಟ್ಟಿರೋದನ್ನ ನಾವು ಮೂವ್ ಮಾಡಿದ ಫಸ್ಟ್ವರೆಗೂ ಲಾಸ್ಟ್ವರೆಗೂ ಅವಳು ಯಾವುದಕ್ಕೂ ಅಗ್ರಿ ಮಾಡಿರಲಿಲ್ಲ. ಇದನ್ನ ನೋಡಿ ಇದನ್ನ ಸಂಬಂಧ, ಯಾಕಂದ್ರೆ ಇದು ಮಾರ್ಚ್ನಲ್ಲಿ ನಾವು ಗೃಹ ಪ್ರವೇಶ ಮಾಡಿದ್ವಿ. ಗೃಹ ಪ್ರವೇಶ ಆದಮೇಲೆ ಅವಳು ಒಪ್ಪಿಗೆ ಕೊಟ್ಟಿರಲೇ ಇಲ್ಲ. ರೀಸೆಂಟಾಗಿ 11 ತಾರೀಕು ಎಂಗೇಜ್ಮೆಂಟ್ ಅಂತ ನೀವೇನು ಹೇಳ್ತಿದ್ರೆ ಎಂಗೇಜ್ಮೆಂಟ್ ಅಲ್ಲ, ಅವತ್ತೇನೋ ಒಂದು ಶಾಸ್ತ್ರ ಮಾಡ್ಕೊಂಡು ಅವರು ಗಂಡನ ಮನೆಯವರು ನಮ್ಮ ಮನೆಗೆ ಬಂದಿದ್ರು. ಬಂದಿದ್ದಾಗ ಅವತ್ತಿನ ಅದಕ್ಕೆ 2 ದಿನದ ಮುಂಚೆನೆ ನಾವಿಬ್ರು ನಮ್ಮ ಫ್ಯಾಮಿಲಿ ಅವ್ರ ಫ್ಯಾಮಿಲಿ ಕನ್ಸಲ್ಟ್ ಮಾಡಿಬಿಟ್ಟು ಮಾತಾಡ್ಬಿಟ್ಟು ಈ ರೀತಿ ಮಾಡೋಣ, ನಮ್ಮ ಮನೆ ಕಡೆಯವರು ನಿಮ್ಮ ಮನೆಗೆ ಬಂದು ನಿಮ್ಮ ಮನೆ ನೋಡ್ತಾರೆ, ನಮ್ಮ ಸಂಬಂಧಿಕರೆಲ್ಲ ಇದ್ದಾರೆ, ಸರಿಯೇ ಬರಲಿ ಅಂತ ಹೇಳ್ದು. ಆ ಟೈಮ್ನಲ್ಲಿ ಇಲ್ಲದಾಗಿ ನೆನ್ನೆ ನಾನೇ ಹೇಳಿದ ಥರ ಆರ ಬದಲಾಯಿಸ್ಕೊಂಡು ಇದು ಮಾಡಿಕೊಂಡ್ರು. ಅಂದರೆ ಆರ ಅಂದರೆ ಮೇಯ್ನ್ ಆರ ಅಲ್ಲ, ಫೋಟೋಗೆ ಅಂದರೆ ಗಂಡು ಹೆಣ್ಣು ಅಂತ ಗೊತ್ತಿರಬೇಕು ಅಂತ ಆರ ಇದು ಮಾಡಿದ್ದು. ನಮ್ಮಲ್ಲಿ ವಿಳೆದೆಲೆ ಶಾಸ್ತ್ರ ಅಂತೀವಲ್ಲ, ನಾವು ಬೊಟ್ಟಿಡೋದು ಅಂತ ನೆನ್ನೆ ಎಲ್ಲ ಇದು ಮಾಡಿದ್ವಲ್ಲ, ಹಂಗೆ ಮೂವ್ ಆಯಿತು. ಮೂವ್ ಆದಮೇಲೆ ಈ ಹೆಂಗೆ ಇದೆ ನೆನ್ನೆ ಬೊಟ್ಟಿಡೋ ಶಾಸ್ತ್ರಕ್ಕೆ ಸ್ವಲ್ಪ ದಿನದ ಮುಂಚೆನೇ ನಾವು ಡಿಸೈಡ್ ಮಾಡಿದ್ದು. ನನ್ನ ಮಗಳು ಅದು ಒಪ್ಪಿಗೆ ಕೊಟ್ಟಿತ್ತು, ಅದ್ರವರೆಗೂ ಒಪ್ಪಿಗೆನೇ ಕೊಟ್ಟಿರಲಿಲ್ಲ.